ಬಂದಿರುವಂತ ಎಲ್ರಿಗೂ ಅಂಡ್ ಥ್ಯಾಂಕ್ ಯು ಸ್ಟೇಜ್ ಮೇಲಿರೋ ಎಲ್ರಿಗೂ ನಾನು ಒಂದು ಫೋನ್ ಕಾಲ್ ಮಾಡಿದ್ದೀನಿ ಅಷ್ಟೇ. ಥ್ಯಾಂಕ್ ಯು ಸಂತೋಷ್ ಸರ್. ಸಂತೋಷ್ ಸರ್ ಬಗ್ಗೆ ನಾನು ಫಸ್ಟ್ ಮಾತಾಡ್ಬಿಡ್ತೀನಿ, ಯಾಕಂತ ಹೇಳ್ತೀನಿ ನಾನು, ಬಿಕಾಸ್ ತ್ರಿವಿಕ್ರಮ ಅನ್ನೋ ಸಿನಿಮಾ ನೀವು ಹೇಳ್ದಂಗೆ ಹಾಫ್ ಅನ್ ಅವರಲ್ಲೇ ಸ್ಟಾರ್ಟ್ ಆಗಿತ್ತು. ನಾವು ಯುವರತ್ನ ಶೂಟಿಂಗ್ ಬಂದು ಕಾವೇರಿ ಥಿಯೇಟರ್ ಮಾಡ್ತಾ ಇದ್ವಿ, ವಿ ಸ್ಯಾಟ್ ಇನ್ ದ ಕ್ಯಾರವ್ಯಾನ್ ಅಂಡ್ ಸ್ಕೋಪ್. ನೀವು ಸರ್ಗೆ ಅನ್ನೋ ಲೈಕ್ ಏನೋ ಸೀನ್ ಹೇಳ್ತಿದ್ವಿ ಸರ್ಗೆ, ಆ್ಯಂಡ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಪುನೀತ್ ಸರ್ ಬಂದು, ನಾನು ಯಾಕೆ ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಪುನೀತ್ ಸರ್ ಐ ಮಿಸ್ ಯು, ಆ್ಯಂಡ್ ಸ್ಟೇಜ್ ಸೆಂಟರ್ ಇಂಪಾರ್ಟೆಂಟ್ ಅಲ್ಲ, ಇವ್ರ ಪಕ್ಕದಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೀನಿ ನಾನು, ಆ್ಯಂಡ್ ಐ ಮಿಸ್ ಯು ಅ ಲಾಟ್. ಸೊ ಫಸ್ಟ್ ಅವ್ರನ್ನ ನೆನೆಸ್ಕೊಂತ ಯಾಕಂತ ಹೇಳ್ತೀನಿ, ತ್ರಿವಿಕ್ರಮ ಅನ್ನೋ ಕತೆ ಬಂದು ಪುನೀತ್ ಸರ್ಗೆ ತುಂಬ ಚೆನ್ನಾಗಿ ಗೊತ್ತು, ಶಿವಣ್ಣ ಗೊತ್ತು, ಆಮೇಲೆ ಡ್ಯಾಡಿಗೆ ಅಟ್ಲೀಸ್ಟ್ ಒಂದು ಲೈನ್ ಗೊತ್ತು, ಬಟ್ ಶಿವಣ್ಣ ಅವ್ರ ಹತ್ರ ನಾನು ಈ ಕತೆ ಮಾಡ್ತಾ ಇದ್ದೀನಿ, ಪುನೀತ್ ಸರ್ ಅವ್ರ ಹತ್ರ ನಾನು ಈ ಕತೆ ಮಾಡ್ತಾ ಇದ್ದೀನಿ ಅಂದ ತಕ್ಷಣ ಕತೆ ಏನು ಅಂತ ಕೇಳಿದ್ರು. ಯಾರು ಬಂದು ಕಂಗ್ರ್ಯಾಚುಲೇಷನ್ ಸೂಪರ್ ಫಸ್ಟ್ ಟೈಮ್ ಬರ್ತಾ ಇದ್ದೀರಾ ಅಂತ ಹೇಳಿದ್ರು, ಕತೆ ಏನು ಇದು ಈ ಥರ ಇದೆ ಈ ಥರ ಮಾಡಿ ಅಂತ ಹೇಳಿದ್ದು ಪುನೀತ್ ಸರ್. ಆ್ಯಂಡ್ ಆಫ್ಟರ್ ದಟ್ ಅವ್ರು ನನಗೆ ಹೇಳಿದ್ರು, ಯುವರತ್ನದಲ್ಲಿ ನಾನು ಡ್ಯಾನ್ಸ್ ಮಾಡ್ತಿದ್ದೀನಮ್ಮ, ನಿನ್ನ ಫಿಲ್ಮ್ದು ನಾನು ನನ್ನ ಸಾಂಗ್ ಮಾಡಬೇಕು, ಒಂದು ಸಾಂಗ್ ನಾನೇ ಹಾಡಬೇಕು, ನೀನು ಚೆನ್ನಾಗಿ ಡ್ಯಾನ್ಸ್ ಆಡಿಲ್ಲ ಅಂದರೆ ಬಂದು ಹೊಡಿತೀನಿ ಅಂತ ಹೇಳಿದ್ರು ನನಗೆ. ಇದಕ್ಕೆ ನನಗೆ ಪುನೀತ್ ಸರ್ ಅಂದರೆ ತುಂಬ ಇಷ್ಟ, ಯಾಕಂದ್ರೆ ಈಸ್ ಆಲ್ವೇಸ್ ಬೀನ್ ಸಪೋರ್ಟ್, ಆ್ಯಂಡ್ ಅವರೇ ಖುದ್ದಾಗಿ ಹೇಳಿದ್ರು ನಾನು ಲಾಂಚ್ ಮಾಡ್ತೀನಿ ಕ್ಲಾಪ್ ಮಾಡ್ತೀನಿ ಆಮೇಲೆ ಏನಾದ್ರು ಬರಬೇಕಂದ್ರೆ ನಾನು ಹೇಳಬೇಕು ನಾನು ಬರ್ತೀನಿ ಅಂತ ಹೇಳಿದ್ರು. ಇವತ್ತು ಅವರು ಇಲ್ಲೇ ಇದ್ದಾರೆ, ಎಲ್ಲೂ ಹೋಗಿಲ್ಲ, ನಮ್ಮ ಜೊತೆಗೆ ಇದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನ್ಯೂಸ್.